ಇಲ್ಲಿ ನಮಗೆ ಸಫಲತೆ ದೊರೆಯುವುದೇ ಮಾಮಾಶ್ರೀ? ಅವಶ್ಯವಾಗಿ ನನ್ನ ಮಗುವೆ. ರಕ್ತದ ಬಂಧನಕ್ಕಿಂತ ಅಶ್ರುವಿನ ಬಂಧನ ಹೆಚ್ಚು ದೃಢವಾಗಿರುತ್ತದೆ. ನಿನ್ನ ಕಣ್ಣೀರಿನಿಂದ ಬಂಧಿಸಿ ಬಿಡು ಇವರನ್ನು. ಮಾಮಾಶ್ರೀ, ಹಿಂದಿನ ಬಾರಿ ನಾವು ಇಲ್ಲಿಗೆ ಬಂದಾಗ ಎಷ್ಟು ಅಪಮಾನವಾಗಿತ್ತು ನಮಗೆ. ಈಗ ಲಾಭ ಹೇಗಾಗುವುದು? ಪರಿಸ್ಥಿತಿಗಳನ್ನು ಒಂದು ವೇಳೆ ನಮ್ಮ ಅನುಕೂಲಕ್ಕೆ ಬದಲಿಸಲಾಗದಿದ್ದರೆ ಅದನ್ನು ಶತ್ರುವಿಗೆ ಪ್ರತಿಕೂಲವಾಗಿಸಬೇಕು. ಬೇರೆಯವರ ಸ್ಥಿತಿ ಬಿಗಡಾಯಿಸಿದರೆ ಅದರ ಲಾಭ ನಮಗೆ ಪ್ರಾಪ್ತವಾಗುತ್ತದೆ. ಆದರೆ ಮಾಮಶ್ರೀ, ಇದು ಹೇಗೆ ಆಗಲು ಸಾಧ್ಯ? ಅಲ್ಲಿ ಮುಂದೆ ನೋಡು. ಆರ್ಯವರ್ತದ ಎಲ್ಲ ಶಕ್ತಿಯು ಒಂದು ಕಡೆ, ಹಾಗೂ ಈ ಇಬ್ಬರು ರಾಜಪುರುಷರು ಒಂದು ಕಡೆ. ಈ ಯಾದವರು ಯುದ್ಧದಲ್ಲಿ ಯಾರ ಪಕ್ಷದೊಂದಿಗೆ ಇರುವರೋ ಆ ಪಕ್ಷದ ಭಾರ ಹೆಚ್ಚಾಗುತ್ತದೆ. ವಾಸುದೇವ ಕೃಷ್ಣನ ಸ್ನೇಹ ಪಾಂಡವರ ಜೊತೆಗಿದೆ, ಅದು ನನಗೆ ತಿಳಿದಿದೆ. ಆದರೆ ಮಹಾಮಹಿಮ ಬಲರಾಮ ನಿನ್ನನ್ನು ತನ್ನ ಅತಿ ಪ್ರಿಯ ಶಿಷ್ಯನೆಂದು ನಂಬುತ್ತಾನೆ. ಸುಭದ್ರೆಯ ಜೊತೆಗೆ ನಿನ್ನ ವಿವಾಹ ಮಾಡಿಸುವುದು ಇವನ ದೃಢ ನಿರ್ಧಾರವಾಗಿತ್ತು. ಆ ಸಮಯದಲ್ಲಿ ಏನು ಅಪಮಾನವಾಗಿದೆಯೋ ನನ್ನ ಮಗುವೆ, ಆ ಕಣ್ಣೀರನ್ನು ಈ ದಿನ ಹರಿಸು. ಮಹಾಮಹಿಮ ಬಲರಾಮ ಅವಶ್ಯವಾಗಿ ನಮ್ಮ ಪಕ್ಷದೊಂದಿಗೆ ಬಂದು ಸೇರುವರು. ನನ್ನ ಮಗುವೆ, ನಾವು ವಾಸುದೇವ ಕೃಷ್ಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು. ವಾಸುದೇವ ತನ್ನ ಜ್ಯೇಷ್ಠ ಭ್ರಾತನ ವಿರುದ್ಧವಾಗಿ ಎಂದೂ ನಿಲ್ಲಲಾರ. ಹಾಗೂ ಈ ಬಲರಾಮ ನಮ್ಮ ಜೊತೆಗೆ ನಿಲ್ಲುವನು. ಆಗ ಪಾಂಡವರು ಜೀವನ ಪೂರ್ತಿ ಪ್ರಯತ್ನ ಮಾಡಿದರು, ಆಗಲೂ ತಮ್ಮ ಪ್ರತೀಕಾರದ ಅಗ್ನಿಯನ್ನು ನಂದಿಸಲಾಗುವುದಿಲ್ಲ. ಅದೇ ಅಗ್ನಿ ಅವರ ಚಿತೆಯ ಅಗ್ನಿಯಾಗುವುದು. ಹಾಗೂ ನಮಗೆ ತುಪ್ಪ ಸುರಿಯುವ ಅವಶ್ಯಕತೆಯೂ ಇರುವುದಿಲ್ಲ. Hmm.
ಪ್ರಣಾಮಗಳು ಗುರುದೇವ. ಕಲ್ಯಾಣವಾಗಲಿ. ಪ್ರಿಯ ದುರ್ಯೋಧನ, ಸಮಗ್ರ ಆರ್ಯವರ್ತದಲ್ಲಿ ನಿನ್ನ ಬಗ್ಗೆ ಚರ್ಚೆಗಳಾಗಿವೆ. ಆದರೆ ನನಗೆ ಹೆಚ್ಚು ಸಂತೋಷವಾಯಿತು, ಈ ಚರ್ಚೆಗಳು ಗದಾಯುದ್ಧದಲ್ಲಿನ ನಿನ್ನ ಕೌಶಲ್ಯದ ಬಗ್ಗೆ ಆಗಿದ್ದರೆ. ಪ್ರಣಾಮಗಳು ಗಾಂಧಾರ ರಾಜ. ಪ್ರಣಾಮಗಳು ಶ್ರೀಮಾನ್ ಬಲರಾಮ. ಸ್ವಾಗತ ವಾಸುದೇವ. ಬನ್ನಿ. ನೀವು ನನ್ನ ಮಗು ದುರ್ಯೋಧನನಿಗೆ ಬಹಳಷ್ಟು ಕೊಟ್ಟಿರುವಿರಿ ಮಹಾಬಲಿ ಶ್ರೀ ಬಲರಾಮರೇ. ಯುದ್ಧ ಕಲೆಯನ್ನು ಕೊಟ್ಟಿರುವಿರಿ, ಸಮ್ಮಾನ ಕೊಟ್ಟಿರುವಿರಿ, ಪ್ರೇಮ ಕೊಟ್ಟಿರುವಿರಿ. ಆದರೆ ಸುಖ ಹಾಗೂ ಸಂತೋಷವನ್ನು ಪಡೆಯುವ ಮಾರ್ಗವನ್ನು ತೋರಿಸಿಕೊಟ್ಟಿಲ್ಲ. ಅಷ್ಟೇ, ಅದನ್ನು ಪಡೆಯಲೆಂದೇ ನಾವು ದ್ವಾರಕೆಗೆ ಬಂದಿರುವೆವು. ಸುಖ ಹಾಗೂ ಸಂತೋಷಗಳು ಒಂದು ಸ್ಥಳವಲ್ಲ ಮಾಮಾಶ್ರೀ, ಅಲ್ಲಿಗೆ ಕಳುಹಿಸಿಕೊಡುವುದಕ್ಕೆ. ಅವೆರಡೂ ಸ್ವಯಂ ಮಾರ್ಗಗಳಾಗಿವೆ. ಸುಖದ ಮಾರ್ಗ ಸಂಘರ್ಷದೆಡೆಗೆ ಕೊಂಡೊಯ್ಯುತ್ತದೆ, ಹಾಗೂ ಸಂತೋಷದ ಮಾರ್ಗ ಶಾಂತಿಯೆಡೆಗೆ. ಯುವರಾಜ ಎಲ್ಲಿ ತಲುಪ ಬಯಸುತ್ತಾರೆ? ನಡೆಯುತ್ತಿದೆ ವಾಸುದೇವ? ಇದು ದ್ವಾರಕೆಯ ನಾರಾಯಣಿ ಸೈನ್ಯ ಮಾಮಾಶ್ರೀ. ಸಮುದ್ರದ ತಟದಲ್ಲಿ ಚಕ್ರವ್ಯೂಹ ರಚಿಸಲ್ಪಡುತ್ತಿದೆ, ಹಾಗೂ ಈ ಸಮಯದಲ್ಲಿ ನೀವು ಚಕ್ರವ್ಯೂಹದಲ್ಲಿ ಸರಿಯಾಗಿ ಮಧ್ಯದಲ್ಲಿ ಬಂಧಿಯಾಗಿರುವಿರಿ. ಆದರೆ ಯಾಕೆ ವಾಸುದೇವ, ನಾವಂತೂ ಮೈತ್ರಿಯ ಆಶೆಯೊಂದಿಗೆ ಬಂದಿದ್ದೇವೆ, ಸಂಘರ್ಷಕ್ಕಾಗಿ ಬಂದಿಲ್ಲ. ಭಯದಿಂದುಂಟಾಗುವ ಮೈತ್ರಿಯು ಹೆಚ್ಚು ದೃಢವಾಗಿರುತ್ತದಲ್ಲವೇ ಮಾಮಾಶ್ರೀ? ಆದರೆ ಚಿಂತಿಸಬೇಡಿ, ನಿಮಗೆ ದೃಢ ಮೈತ್ರಿಯ ಯಾವುದೇ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಭಯಕ್ಕೆ ಯಾವ ಕಾರಣವೂ ಇಲ್ಲ. ಇಲ್ಲಿ ರಾಜಪರಿವಾರದ ಒಬ್ಬ ಬಾಲಕ ಚಕ್ರವ್ಯೂಹ ಭೇದಿಸುವ ಆಟವಾಡುತ್ತಿದ್ದಾನೆ. ಒಬ್ಬ ಬಾಲಕ ಚಕ್ರವ್ಯೂಹ ಭೇದಿಸುವ ಆಟವಾಡುತ್ತಿರುವನು. ಅರ್ಜುನ ಹಾಗೂ ಸುಭದ್ರೆಯ ಪುತ್ರ ಇವನು ಮಾಮಾಶ್ರೀ.
ಅರ್ಜುನನ ಸಾಮರ್ಥ್ಯವನ್ನು ಪಡೆದು ಹುಟ್ಟಿರುವನು. ಈ ವಯಸ್ಸಿನಲ್ಲಿ ನಾರಾಯಣಿ ಸೈನ್ಯದಿಂದ ರಚಿಸಲ್ಪಟ್ಟ ಚಕ್ರವ್ಯೂಹವನ್ನು ಭೇದಿಸಿ ಮಧ್ಯಭಾಗದವರೆಗೂ ತಲುಪುತ್ತಾನೆ. ಅವನ ಹೆಸರು ಅಭಿಮನ್ಯು. ಕಲ್ಯಾಣವಾಗಲಿ. ಅದ್ಭುತ ವತ್ಸ, ಅದ್ಭುತ. ಏನು, ಬಹಳ ದೊಡ್ಡ ಯೋಧನಾಗಿರುವೆಯಾ? ಅತಿಥಿಗಳ ಮುಂದೆ ನಿನ್ನ ಕಲೆಯ ಪ್ರದರ್ಶನವನ್ನು ತ್ಯಾಗ ಮಾಡಲಾಗಲಿಲ್ಲವೇ? ನಮ್ಮ ಅತಿಥಿಗಳು ಭಯಭೀತರಾಗಿರುವರು ಪುತ್ರ. ಕಲೆಯಲ್ಲ ಮಾಮಾಶ್ರೀ, ಸಾಮರ್ಥ್ಯ ಪ್ರದರ್ಶನದ ಮೋಹವನ್ನು ಬಿಡಲಾಗಲಿಲ್ಲ. ಹಾಗೂ ಸಾಮರ್ಥ್ಯದಿಂದ ಅತಿಥಿಗಳಲ್ಲ, ಶತ್ರುಗಳು ಮಾತ್ರ ಭಯಭೀತರಾಗುತ್ತಾರೆ. ಮಹಾರಾಜ ದ್ರುಪದನ ಚಕ್ರವ್ಯೂಹವನ್ನು ಬೃಹತನು ಮೊದಲೇ ಭೇದಿಸಿದ್ದನು ಪುತ್ರ. ಹೊರಬಂದು ತೋರಿಸು, ಆಗ ನಮಗೆ ಭಯವಾಗುವುದು. ಅದನ್ನು ನನಗೆ ನನ್ನ ಪಿತಾಶ್ರೀ ಕಲಿಸಿಕೊಡುವರು. ಆದರೆ ದೊಡ್ಡಪ್ಪರಿಗೆ ಯಾರು ಕಲಿಸಿಕೊಡುವರು? ಪುತ್ರ ಅಭಿಮನ್ಯು, ನಿಮ್ಮ ತಂದೆಗೆ ಸಹಕಾರವನ್ನು ಯಾವ ಸಮರ್ಥ ಯೋಧರು ಕೊಡುತ್ತಿಲ್ಲವೇ? ಇಷ್ಟು ಚಿಕ್ಕ ಬಾಲಕ ಚಕ್ರವ್ಯೂಹವನ್ನು ಕಲಿಯಬೇಕಾಗುತ್ತಿದೆಯೇ? ನಾನು ಈ ಜ್ಞಾನವನ್ನು ನನ್ನ ಮಾತೆಯ ಗರ್ಭದಲ್ಲಿರುವಾಗಲೇ ಪಡೆದುಕೊಂಡಿದ್ದೇನೆ. ಉಳಿದದ್ದು ಚಕ್ರವ್ಯೂಹವನ್ನು ಭೇದಿಸುವ ವಿಷಯ. ಯುದ್ಧದ ಮೊದಲು ಎಲ್ಲಾ ಶಸ್ತ್ರಗಳ ಅಲಗನ್ನು ತೀಕ್ಷ್ಣಗೊಳಿಸಲಾಗುತ್ತದೆ. ಹಾಗೂ ನಾನು ನನ್ನ ಪಿತಾಶ್ರೀಯ ಒಂದು ಶಸ್ತ್ರ, ದೊಡ್ಡಪ್ಪ ದುರ್ಯೋಧನ, ಪ್ರಿಯ ದುರ್ಯೋಧನ. ಬಹಳ ದಿನಗಳಾಗಿವೆ, ಒಬ್ಬ ಕುಶಲ ಯೋಧನ ಜೊತೆ ಗದಾಯುದ್ಧದ ಆನಂದ ದೊರೆತಿಲ್ಲ. ಬಾ,
ಗದಾಯುದ್ಧದಲ್ಲಿ ಎರಡೆರಡು ಪಟ್ಟುಗಳು ಬೀಳಲಿ, ನಂತರವೇ ಏನಾದರೂ ಮಾತನಾಡೋಣ. ನಿಮ್ಮ ಆದೇಶದಂತೆಯೇ ಆಗಲಿ ಗುರುದೇವ. ಅದೇನು ಎತ್ತಿಕೊಬ್ಬರಿಯ ಶಿಷ್ಯ? ವಾಸುದೇವ, ನನಗೆ ಹೇಗೆ ಅನಿಸುತ್ತಿದೆ ಎಂದರೆ, ಮಹಾಬಲಿ ಶ್ರೀ ಬಲರಾಮರು ದ್ವಂದ್ವದ ಆಟ ಆಡುತ್ತಿಲ್ಲವೆಂದು. ವಾಸ್ತವವಾಗಿ ನನ್ನ ಮಗುವಿನ ಮೇಲೆ ಅವರು ಪ್ರಹಾರ ಮಾಡುತ್ತಿರುವರು. ಆಟದಲ್ಲಿ ವಾಸ್ತವಿಕವಾದ ಪ್ರಹಾರ ಹಾಗೂ ಹಾನಿ ಮಾಡಲಾಗುವುದಿಲ್ಲವೇ ಮಾಮಾಶ್ರೀ? ಗುರು ತನ್ನ ಶಿಷ್ಯನಿಗೆ ಶಿಕ್ಷೆ ಕೊಡುತ್ತಿದ್ದಾನೆ, ಗುರು ತನ್ನ ಶಿಷ್ಯನಿಗೆ ಗದಾಯುದ್ಧ ಕಲಿಸಿದ್ದನು, ಆದರೆ ಶಿಷ್ಯನು ದ್ಯೂತವಾಡುವುದೇ ಯೋಗ್ಯವೆಂದುಕೊಂಡನು. ದ್ಯೂತದ ಆಟ 13 ವರ್ಷದ ಹಿಂದೆಯೇ ಸಮಾಪ್ತವಾಗಿದೆ ವಾಸುದೇವ. ಆರಂಭವಾಗಿತ್ತು, 13 ವರ್ಷಗಳ ಹಿಂದೆ ನೀವು ಆಟವನ್ನು ಆರಂಭ ಮಾಡಿದ್ದೀರಿ ಮಾಮಾಶ್ರೀ. ಹಾಗೂ ಆಟ ಆರಂಭವಾದರೆ ಅದರ ಅಂತ್ಯವನ್ನು ಮಾಡಲೇಬೇಕಾಗುತ್ತದೆ. ಹಾಗೂ ಆಟ ಆರಂಭವಾದರೆ ಅದರ ಅಂತ್ಯವನ್ನು ಮಾಡಲೇಬೇಕಾಗುತ್ತದೆ. ಆಟದಲ್ಲಿ ಒಂದು ಪಕ್ಷ ದಾಳ ಎಸೆದರೆ ಅವಶ್ಯವಾಗಿ ಎದುರಿನ ಪಕ್ಷಕ್ಕೆ ಇನ್ನೊಂದು ದಾಳ ಎಸೆಯುವ ಅಧಿಕಾರ ದೊರೆತೇ ದೊರೆಯುತ್ತದೆ. ಇದು ಪಾಂಡವರು ದಾಳ ಎಸೆಯುವ ಸಮಯ ಮಾಮಾಶ್ರೀ.
ಅಭಿಮನ್ಯು, ಬಗ್ಗೆ ಸಮಾಚಾರ ಕೇಳುತ್ತಿರುತ್ತಿದ್ದೆ. ಆದರೆ ನಿನ್ನ ಮುಖ ನೋಡಲಾಗದೆ ನನ್ನ ಕಣ್ಣೀರು ಬತ್ತಿ ಹೋಗಿದ್ದವು. ಹುಟ್ಟಿನಿಂದಲೇ ನಿಮ್ಮ ನಿರೀಕ್ಷೆಯಲ್ಲಿದ್ದೆ ಪಿತಾಶ್ರೀ. ಇನ್ನು ಎಂದಿಗೂ ನಿಮ್ಮ ಜೊತೆಗಿದ್ದು ನಿಮ್ಮ ಸೇವೆ ಮಾಡುವೆ ನಾನು. ಅವಶ್ಯವಾಗಿ ಪುತ್ರ, ನಿನ್ನನ್ನು ಕರೆದುಕೊಂಡು ಹೋಗಲೆಂದೇ ಬಂದಿರುವೆ ನಾನು. ಅದ್ಭುತ ಧನುರ್ವಿದ್ಯೆಯನ್ನು ಎಲ್ಲಿಂದ ಕಲಿತಿರುವೆ ನೀನು? ಮಾತೆ ಹೇಳುತ್ತಾಳೆ, ನವಿಲಿನ ಮೊಟ್ಟೆ ಶ್ವೇತ ಹಳದಿ ವರ್ಣದ್ದೇ ಎಂದು. ಆದರೆ ನವಿಲಿನ ಮರಿಗಳಿಗೆ ಎಲ್ಲಾ ವರ್ಣಗಳೂ ಇರುತ್ತವೆ. ನಿಮ್ಮ ಪುತ್ರ ನಾನು, ನಿಮ್ಮ ಕಲೆಯನ್ನು ಪಡೆದು ಹುಟ್ಟಿರುವೆ. ಮಾಮಾಶ್ರೀ ದಿನದಲ್ಲಿ 3 ಬಾರಿ ನೆನಪಿಸುತ್ತಾರೆ, ಕೊಲ್ಲುವುದನ್ನು ಕಲಿ, ನಿನ್ನ ತಂದೆಯ ಶತ್ರುಗಳನ್ನು ಕೊಲ್ಲುವುದೇ ನಿನ್ನ ಧರ್ಮ ಎಂದು. ಹಾಗೆ ಮಾತೆ 3 ಬಾರಿ ಹೇಳುತ್ತಾರೆ, ಸಾಯಲು ಕಲಿ. ಜ್ಯೇಷ್ಠ ಮಾತೆಯ ಅಪಮಾನದ ಪ್ರತೀಕಾರ ತೆಗೆದುಕೊಳ್ಳುತ್ತಾ ಸಾಯುವುದರಲ್ಲೇ ನಿನ್ನ ಧರ್ಮ ಇದೆ ಎಂದು. ನನಗೆ ತಿಳಿದಿದೆ, ನಿನ್ನ ಮಾಮಾಶ್ರೀ ಬುದ್ಧಿವಂತರಾಗಿದ್ದಾರೆ, ಹಾಗೂ ನಿನ್ನ ಮಾತೆ ಮೂರ್ಖಳು ಎಂದು. ನೀನೇಕೆ ಸಾಯುವೆ ಪುತ್ರ? ನಿನ್ನ ಜನ್ಮವಾಗಿರುವುದೇ ಅಮರನಾಗಲೆಂದು. ಎಲ್ಲಿರುವಳು ನಿನ್ನ ಮಾತೆ ಹಾಗೂ ಮಾಮಾಶ್ರೀ ಎಲ್ಲಿರುವರು? ಮಾತೆ ತನ್ನ ಕಕ್ಷೆಯಲ್ಲಿದ್ದಾಳೆ, ಹಾಗೂ ಮಾಮಾಶ್ರೀ ದ್ವಂದ್ವ ವಿದ್ಯೆಯ ಭವನದಲ್ಲಿರುವರು. ದೊಡ್ಡಪ್ಪ ದುರ್ಯೋಧನ ಆಗಮಿಸಿದ್ದಾರೆ. ಯುವರಾಜ ದುರ್ಯೋಧನ, ಅವನು ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದಿರುವನು? ಕ್ಷಮಿಸಿಬಿಡಿ ನನ್ನನ್ನು ಗುರುದೇವ, ಕ್ಷಮಿಸಿಬಿಡಿ ನನ್ನನ್ನು. ನನ್ನ ಮನಸ್ಸು ಚಂಚಲವಾಗುತ್ತಿದೆ. ಜಗತ್ತಿನ 4 ದಿಕ್ಕಿನಲ್ಲಿ ನನಗೆ ಕೇವಲ ಶತ್ರುಗಳೇ ಕಾಣಿಸುತ್ತಾರೆ. ಕೇವಲ ಶತ್ರುಗಳೇ ಕಾಣಿಸುತ್ತಾರೆ ನನಗೆ ಗುರುದೇವ. ಜೀವನದಲ್ಲಿ ಇನ್ನು ಯಾವ ಸುಖವೂ ಇಲ್ಲ ನನಗೆ. ಅಂತ್ಯಗೊಳಿಸಿ ಗುರುದೇವ, ಅಂತ್ಯಗೊಳಿಸಿ ಬಿಡಿ ನನ್ನನ್ನು ಗುರುದೇವ. ಯುವರಾಜ ದುರ್ಯೋಧನ, ಹೀಗೆ ವಿಲಾಪ ಮಾಡುವುದು ನಿನಗೆ ಶೋಭೆ ತರುವುದಿಲ್ಲ. ಗುರುದೇವ,
ನಿಮಗೆ ತಿಳಿದಿದೆಯೇ? ರಾತ್ರಿಯ ಅಂಧಕಾರಕ್ಕಿಂತ ಅಧಿಕ ಭಯವಾಗುವುದು ಗ್ರಹಣ ಸಮಯದ ಅಂಧಕಾರದಿಂದ. ನನ್ನ ಗೌರವಕ್ಕೆ, ನನ್ನ ಸ್ವಪ್ನಗಳಿಗೆ, ನನ್ನ ಜೀವನಕ್ಕೆ ಗ್ರಹಣ ಹಿಡಿದಿದೆ ಗುರುದೇವ. ನನಗೆ ಮೃತ್ಯುವಿಗಿಂತ ಅಧಿಕ ನೋವು ಉಂಟಾಗುತ್ತಿದೆ. ರಾಹುಕೇತುಗಳ ಹಾಗೆ ಆ ಪಾಂಡವರು ನನ್ನ ಜೀವನದ ಎಲ್ಲ ಸುಖಗಳನ್ನು ನುಂಗಿ ಹಾಕಿದ್ದಾರೆ ಗುರುದೇವ, ಎಲ್ಲ ಸುಖಗಳನ್ನು ನುಂಗಿ ಹಾಕಿದ್ದಾರೆ. ಅಂಥದ್ದೇನು ಮಾಡಿದರು ಪಾಂಡುಪುತ್ರರು? ಅವರಿಗೆ ವನವಾಸವಾಗಿತ್ತು, ಹಾಗೂ ಇನ್ನೊಂದು ಕಡೆಗೆ ನೀನು ನಿನ್ನ ಸಮಸ್ತ ಜೀವನವನ್ನು ರಾಜಭವನದಲ್ಲಿ ಕಳೆದಿರುವೆ. ವನವಾಸವೇ ಗುರುದೇವ, ಅವರಿಗೆ ವನವಾಸ ದೊರೆತಿದ್ದು ಅದು ನನ್ನ ತಪ್ಪೆ? ಅವರು ದ್ಯೂತವಾಡದಿದ್ದರೆ ಅವರು ಸೋಲುತ್ತಿರಲಿಲ್ಲ. ಆದರೆ ಗುರುದೇವ, ನಾನು ನನ್ನ ಭಾಗ್ಯದಲ್ಲೇ ಅನ್ಯಾಯವನ್ನು ಪಡೆದು ಜನಿಸಿರುವೆ. ಏಕೆ ನನ್ನ ತಂದೆಯ ಸಾಮ್ರಾಜ್ಯದ ಮೇಲೆ ನನ್ನ ಅಧಿಕಾರವಿಲ್ಲ? ಏಕೆ ನನ್ನ ತಂದೆ ತಮ್ಮ ಸಿಂಹಾಸನವನ್ನು ನನಗೆ ನೀಡಲಾರರು? ಏಕೆ? ಇದೆಂತ ನ್ಯಾಯ ಈ ಆರ್ಯವರ್ತದ್ದು? ಪಾಂಡವರು ನನ್ನ ರಾಜ್ಯವನ್ನು ಭಾಗ ಮಾಡಿದರು. ಯಾವ ಕನ್ಯೆಯ ಜೊತೆಗೆ ನನ್ನ ವಿವಾಹ ಆಗುವುದರಲ್ಲಿತ್ತೋ ಆ ಕನ್ಯೆಯ ಅಪಹರಣ ಮಾಡಿದರು ಆ ಪಾಂಡವರು. ನೆನಪಿಸಿಕೊಳ್ಳಿ ಗುರುದೇವ, ದ್ವಾರಕೆಯ ವಿವಾಹ ಮಂಟಪದಿಂದ ವಿವಾಹವಾಗದೆ ಮರಳಬೇಕಾಯಿತು ನಾನು. ಇಡೀ ಆರ್ಯವರ್ತವೇ ಹಾಸ್ಯ ಮಾಡಿತು ಗುರುದೇವ, ಇಡೀ ಆರ್ಯವರ್ತವೇ ಹಾಸ್ಯ ಮಾಡಿತು. ಗುರುದೇವ, ನಾನು ನಿಮಗೆ ದೋಷ ನೀಡುತ್ತಿಲ್ಲ. ಆದರೆ ಈ ಪಾಂಡುವಿನ ಪುತ್ರರು ಜೀವನವಿಡೀ ಯಾವ ರೀತಿ ನನ್ನ ಅಪಮಾನ ಮಾಡುತ್ತಾ ಬಂದಿದ್ದಾರೆ, ಆ ಸತ್ಯವನ್ನು ಹೇಳುತ್ತಿದ್ದೇನೆ ನಿಮಗೆ. ಈಗ ಈ ಪಾಂಡವರು ಇಡೀ ಆರ್ಯವರ್ತವನ್ನು ನನ್ನ ವಿರುದ್ಧ ಒಗ್ಗೂಡಿಸುತ್ತಿದ್ದಾರೆ, ನನ್ನೊಂದಿಗೆ ಯುದ್ಧವನ್ನು ಮಾಡಲು. ನನ್ನದೇನು ತಪ್ಪು, ಅಪರಾಧವೇನು ನನ್ನದು ಗುರುದೇವ? ತುಂಬಿದ ಸಭೆಯಲ್ಲಿ ಒಬ್ಬ ಸ್ತ್ರೀಯ ವಸ್ತ್ರಾಪಹರಣ ಮಾಡುವುದು ನಿಮಗೆ ಅಪರಾಧವೆನಿಸುವುದಿಲ್ಲವೇ ಭ್ರಾತ ದುರ್ಯೋಧನ? ತುಂಬಿದ ಸಭೆಯಲ್ಲಿ ಒಬ್ಬ ದಾಸಿ ತನ್ನ ಸ್ವಾಮಿಯ ಅಪಮಾನ ಮಾಡಿದರೆ ಆಗ ಅವಳಿಗೆ ಶಿಕ್ಷೆ ನೀಡುವುದು ಯಾವ ರೀತಿ ಅಪರಾಧವೆನ್ನಲಾಗುವುದು ವಾಸುದೇವ? ಒಂದು ವೇಳೆ ಶಿಕ್ಷೆ ಅತಿ ಕಠೋರ ಎಂದೆನಿಸಿದರೆ ನಾನು ಕ್ಷಮೆ ಕೇಳುತ್ತೇನೆ, ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆ ನಾನು. ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆ ಗುರುದೇವ, ಆದರೆ ನನ್ನೊಂದಿಗೆ ನಡೆಯುತ್ತಿರುವ ಈ ಅನ್ಯಾಯವನ್ನು ತಡೆಯಿರಿ ನೀವು. ಗುರುದೇವ, ಒಂದು ವೇಳೆ ಯುದ್ಧವಾದರೆ ಆಗ ನಾನು ಅದಕ್ಕೆ ಪ್ರತ್ಯುತ್ತರ ನೀಡಲೇಬೇಕಾಗುವುದು. ಕುರುವಂಶದ ಎಲ್ಲ ಸಂಪತ್ತು ನಾಶವಾಗುವುದು. ಗುರುದೇವ, ಕೇವಲ ನೀವು ಮಾತ್ರ ಈ ಯುದ್ಧವನ್ನು ತಡೆಯಬಹುದು. ನಾನೇ
ನಾನೇನು ಮಾಡಲು ಸಾಧ್ಯ ಯುವರಾಜ ದುರ್ಯೋಧನ? ಯಾದವರೇ, ಪಾಂಡವರ ಶಕ್ತಿ ಗುರುದೇವ ಬಲರಾಮ. ಒಂದು ವೇಳೆ ನೀವು ಅವರ ಜೊತೆಗಿಲ್ಲದಿದ್ದರೆ ಆಗ ಪಾಂಡವರು ಯುದ್ಧ ಮಾಡುವ ಯೋಜನೆಯನ್ನು ಮಾಡಲಾರರು. ನಿನ್ನ ಇಚ್ಛೆಯೇನು ಭ್ರಾತ ದುರ್ಯೋಧನ? ಏನು ಮಾಡಬೇಕು ನಾವು? ವಾಸುದೇವ, ನಿಮಗೆ ಹಾಗೂ ಮಹಾಬಲಿ ಶ್ರೀ ಬಲರಾಮರಿಗೆ ನಾವು ಏನು ಸಲಹೆ ನೀಡಲು ಸಾಧ್ಯ ವಾಸುದೇವ? ನಾವು ಕೇವಲ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೀವು ಇಬ್ಬರು ಯಾರ ಕಡೆಗೂ ಪಕ್ಷಪಾತ ಮಾಡಬಾರದು. ಅದರ ಚಿಂತೆಯನ್ನು ನೀವು ಮಾಡಬೇಡಿ ಗಾಂಧಾರ ರಾಜ. ಹಾಗೆ ಎಂದಿಗೂ ಆಗುವುದಿಲ್ಲ. ಯುವರಾಜ ದುರ್ಯೋಧನ ಸರಿಯಾಗಿ ಹೇಳುತ್ತಿದ್ದಾನೆ. ಆಟದ ಪರಿಣಾಮ ಯುದ್ಧದ ಕಾರಣವಾಗಬಾರದು. ಆದ್ದರಿಂದ ನಾನು ಈ ದಿನ ಈ ವಚನ ನೀಡುತ್ತೇನೆ. ನಾನು ಕೃಷ್ಣ ಹಾಗೂ ಯಾದವ ಸೈನ್ಯದ ಯಾವುದೇ ಸೈನಿಕ ಪಾಂಡುಪುತ್ರರ ಪರವಾಗಿ ಶಸ್ತ್ರ ಎತ್ತುವುದಿಲ್ಲ. ನೀವೇ ಧನ್ಯರು ಮಹಾಬಲಿ ಶ್ರೀ ಬಲರಾಮ. ಜ್ಯೇಷ್ಠ ಭ್ರಾತಾಶ್ರೀ, ಇದೆಂತಹ ನಿರ್ಣಯ ತೆಗೆದುಕೊಂಡಿರಿ ನೀವು? ನಮ್ಮ ಪಕ್ಷವನ್ನು ಕೇಳದೆಯೇ ನಮ್ಮನ್ನು ದೋಷಿ ಎಂದು ಹೇಗೆ ತೀರ್ಮಾನಿಸಿದಿರಿ? ರಾಜಕುಮಾರ ಅರ್ಜುನ, ನಾನು ಇಲ್ಲಿ ಯಾರನ್ನು ದೋಷಿ ಎಂದು ತೀರ್ಮಾನಿಸುತ್ತಿಲ್ಲ. ನಾನು ಕೇವಲ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ. ನನ್ನ ಮುಂದಿರುವ ಪರಿಸ್ಥಿತಿ ಹೀಗಿದೆ. ಎರಡು ಪಕ್ಷಗಳು ಪರಸ್ಪರ ಆಟವಾಡುವ ನಿರ್ಣಯ ಮಾಡಿದವು. ಆಟದ ಎಲ್ಲ ನಿಯಮಗಳು ಎರಡು ಪಕ್ಷಗಳಿಗೆ ಒಪ್ಪಿಗೆ ಇದ್ದವು. ಇದರಲ್ಲಿ ನಿಮ್ಮ ಪಕ್ಷಕ್ಕೆ ಪರಾಜಯವಾಯಿತು. ಆಗ ಪರಾಜಯವಾದರೆ ಪ್ರತೀಕಾರವೆಂದು ನೀವು ವಿಶ್ವಯುದ್ಧವನ್ನು ಆರಂಭಿಸಲಾಗದು. ನಮಗೆ ಮೋಸವಾಯಿತು ಜ್ಯೇಷ್ಠ ಭ್ರಾತಾಶ್ರೀ. ಹಾಗಾದರೆ ನೀವು ಆಟವನ್ನು ಬಿಟ್ಟು ಮೇಲೇಳಬೇಕಿತ್ತು. ನಾವು ವಚನಕ್ಕೆ ಬದ್ಧರಾಗಿದ್ದೆವು. ನೀವು ಇಡೀ ಸ್ಥಿತಿಯನ್ನು ತಿಳಿದುಕೊಂಡರೆ ಆಗಲೇ ಎಲ್ಲವೂ ಸ್ಪಷ್ಟವಾಗುವುದು. ರಾಜಕುಮಾರ ಅರ್ಜುನ, ಈ ಪರಿಸ್ಥಿತಿಗೆ ಸಂಬಂಧಿಸಿದ ಯಾವುದೇ ಸತ್ಯವು ನನಗೆ ತಿಳಿದಿಲ್ಲವೆಂದಿಲ್ಲ. ನಿಮ್ಮ ಅನುಪಸ್ಥಿತಿಯಲ್ಲಿಯೂ ಇಷ್ಟು ವರ್ಷಗಳವರೆಗೆ ಆ ಸಭೆಯ ಚರ್ಚೆಗಳು ಆಗುತ್ತಲೇ ಇದ್ದವು. ಆದ್ದರಿಂದ ನನಗೆ ಅಥವಾ ಬೇರೆ ಯಾರಿಂದಲೋ ಯಾವುದೇ ಮಾಹಿತಿ ಅವಶ್ಯಕತೆ ಇರುವುದಿಲ್ಲ ರಾಜಕುಮಾರ ಅರ್ಜುನ. ಬಹುಶಃ ನಿನಗೆ ಅನಿಸಿರಬಹುದು ನಾನು ಯುವರಾಜ ದುರ್ಯೋಧನನ ರೋದನದಿಂದ ಪ್ರಭಾವಿತನಾಗಿದ್ದೇನೆ ಎಂದು. ಹಾಗೇನೂ ಇಲ್ಲ. ಆರಂಭದಿಂದಲೂ ನನ್ನ ಹೃದಯ ಒಂದೇ ಸತ್ಯವನ್ನು ಒಪ್ಪಿಕೊಂಡಿದೆ. ಹಾಗೂ ಆ ಸತ್ಯವೇನೆಂದರೆ ಆ ದ್ಯೂತ ಸಭೆಯಲ್ಲಿ ದುರ್ಯೋಧನನಿಗಿಂತ ಅಧಿಕ ಅಧರ್ಮವನ್ನು ರಾಜಕುಮಾರ ಯುಧಿಷ್ಠಿರನೇ ಮಾಡಿದ್ದನು. ತನ್ನ ಪತ್ನಿಯನ್ನು ಪಣಕ್ಕಿಟ್ಟಿದ್ದನು. ತನ್ನ ಸಹೋದರರನ್ನು ಪಣಕ್ಕಿಟ್ಟಿದ್ದನು. ಅದಾಗಿತ್ತು ಎಲ್ಲಕ್ಕಿಂತ ದೊಡ್ಡ ಧರ್ಮ. ಇಷ್ಟಕ್ಕೂ ರಾಜಕುಮಾರ ಯುಧಿಷ್ಠಿರ
ದ್ಯೂತ ಕ್ರೀಡೆಯನ್ನು ಬಿಟ್ಟು ಹೇಳಲಿಲ್ಲ. ಅವಕಾಶವಿತ್ತು ಅವನ ಬಳಿ. ಅವನಿಗೊಂದು ಪ್ರಶ್ನೆ ಕೇಳಲಾಯಿತು, ನಿನ್ನ ಸಹೋದರರನ್ನು ಪಣಕ್ಕಿಡುವ ನಿನ್ನ ನಿರ್ಣಯದ ಬಗ್ಗೆ ನಿನಗೆ ಹೆಮ್ಮೆ ಇದೆಯೇ ಎಂದು. ಆಗ ಅವನು ಮೇಲೇಳಬಹುದಿತ್ತು, ಆದರೆ ರಾಜಕುಮಾರ ಯುಧಿಷ್ಠಿರ ಹಾಗೆ ಮಾಡಲಿಲ್ಲ. ಅವನಿಗೆ ಅವನ ಧರ್ಮದ ಮೇಲೆ ಅಹಂಕಾರವಿತ್ತು. ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಅಧರ್ಮದ ಬಗ್ಗೆ ಅಹಂಕಾರ ಬರುವುದೋ ರಾಜಕುಮಾರ ಅರ್ಜುನ, ಆಗ ಅವನ ಕೈಯಿಂದ ಕೇವಲ ಅಧರ್ಮವಾಗುತ್ತದೆ, ಕೇವಲ ಅಧರ್ಮ. ಆದ್ದರಿಂದ ದುರ್ಯೋಧನನಿಗೆ ನೀಡಿದ ನಿನ್ನ ವಚನ ನನಗೆ ಯೋಗ್ಯವೇ ಎನಿಸುತ್ತದೆ. ಮಾಧವ, ನೀವು ಜ್ಯೇಷ್ಠ ಭ್ರಾತನಿಗೆ ನಮ್ಮ ವಾದ ತಿಳಿಸುವ ಪ್ರಯತ್ನ ಮಾಡಿ. ನಾನು ಅವನಿಗೇನು ತಿಳಿ ಹೇಳಲಿ ಪಾರ್ಥ? ಅವನು ಹೇಳುವುದು ಯೋಗ್ಯವಾಗಿಯೇ ಇದೆ. ಅಹಂಕಾರ ಸದಾ ಅನರ್ಥವನ್ನೇ ಮಾಡಿಸುತ್ತದೆ. ಇದಂತೂ ಸತ್ಯ. ಈಗ ನಾನು ಜ್ಯೇಷ್ಠನ ನಿರ್ಣಯಕ್ಕೆ ಬದ್ಧನಾಗಿದ್ದೇನೆ. ನಾವೀಗ ಪಾಂಡವರ ಪರವಾಗಿ ಶಸ್ತ್ರ ಎತ್ತಲಾಗುವುದಿಲ್ಲ. ರಥವನ್ನು ನಿಲ್ಲಿಸು ಸಾರಥಿ. ಏನಾಗುತ್ತಿದೆ ಇದೆಲ್ಲ? ಮಹಾಬಲಿ ಬಲರಾಮ, ನೋಡಿ ಇದೆಲ್ಲ ಏನಾಗುತ್ತಿದೆ ಎಂದು. ತಡೆಯಿರಿ ಇವರನ್ನು. ಭಾಮಿನಿ, ನಿನ್ನ ಮೇಲೆ ನನ್ನ ಅಧಿಕಾರವಿದೆ. ಇಲ್ಲ, ನಾನು ನನ್ನ ಪತಿ ಹಾಗೂ ಪರಿವಾರವನ್ನು ಬಿಟ್ಟು ಬೇರೆ ಯಾರದು ಮನೆಗೆ ಹೋಗಲಾರೆ. ಈ ಆಟದಲ್ಲಿ ಅದೇ ಪಣವಾಗಿತ್ತು. ಒಂದು ವೇಳೆ ನಾನು ಇವನನ್ನು ಕೆಳಗುರುಳಿಸಿದರೆ ಆಗ ಇವನ ಪತ್ನಿಯ ಮೇಲೆ ನನ್ನ ಅಧಿಕಾರವಿರುವುದೆಂದು. ಅದೇ ದೂರ ಸರಿ. ಇದೇನು ಮೂರ್ಖತನ? ಸ್ತ್ರೀಯನ್ನು ಪಣಕ್ಕಿಟ್ಟು ಮಲ್ಲಯುದ್ಧವನ್ನು ಅಪವಿತ್ರ ಮಾಡುವಿರಾ? ನಿಲ್ಲಿಸಿ ಆಟವನ್ನು ಈಗಲೇ, ಇದೇ ಸಮಯದಲ್ಲಿ. ಇದೆಂತ ಹೀನ ವ್ಯವಹಾರ ಮಾಡುತ್ತಿರುವಿರಿ ನೀವೆಲ್ಲ? ಆಟದಲ್ಲಿ ಏನಾದರೂ ಪಣಕ್ಕೆ ಇಡದಿದ್ದರೆ ಆಟದಲ್ಲಿ ಆನಂದವಿಲ್ಲಿರುವುದು? ನೀವು ನಮ್ಮನ್ನು ತಡೆಯಲಾಗುವುದಿಲ್ಲ ಮಹಾಬಲಿ. ನಿಮಗೆ ಇಲ್ಲಿ ರಾಜನಂತೆ ಗೌರವ ದೊರೆಯುವುದು. ನೀವು ಇಲ್ಲಿ ರಾಜನಲ್ಲ, ದ್ವಾರಕೆಯಲ್ಲಿ ಪ್ರಜೆಗಳೇ ರಾಜರು. ಇದೇನು ಪ್ರಲಾಪ ಮಾಡುತ್ತಿರುವೆ ನೀನು? ನೀವು ಯಾರು ನಮ್ಮನ್ನು ತಡೆಯುವವರು? ನಮಗೇನು ಮಾಡಬೇಕೆನಿಸುವುದೋ ನಾವು ಅದನ್ನೇ ಮಾಡುವೆವು. ಈ ಸ್ತ್ರೀಯನ್ನು ಪಣಕ್ಕಿಡಲಾಗಿತ್ತು, ಇವಳ ಮೇಲೆ ಇನ್ನು ಗೆದ್ದವರ ಅಧಿಕಾರವಿದೆ. ಮೊದಲು ಸ್ತ್ರೀಯ ಅಪಮಾನ, ಈಗ ನನಗೆ ಸವಾಲು. ಪರಿಣಾಮ ತಿಳಿದಿದೆಯಾ ಮೂರ್ಖ?
ಅಷ್ಟು ಧೈರ್ಯವಿದ್ದರೆ ಮೊದಲು ಹೋಗಿ ಕೌರವರು ಹಾಗೂ ಪಾಂಡವರನ್ನು ಪ್ರಶ್ನೆ ಮಾಡಿ. ಇವನನ್ನು ಬಿಟ್ಟು ಬಿಡಿ ಜ್ಯೇಷ್ಠ, ಪ್ರಜಾ ಹಾಗೂ ಮಂತ್ರಿಮಂಡಲದೊಂದಿಗೆ ಈ ವಿಷಯ ಮಾತನಾಡೋಣ. ಇದು ಸರಿಯಾದ ಸಮಯವಲ್ಲ. ಈ ಕನ್ಯೆಯರು ರಾಣಿ ಸತ್ಯಭಾಮ ಹಾಗೂ ರಾಣಿ ರುಕ್ಮಿಣಿಯರೊಂದಿಗೆ ಸುರಕ್ಷಿತವಾಗಿರುವರು. ಯಾರಾದರೂ ಇವರನ್ನು ಸ್ಪರ್ಶ ಮಾಡುವ ಪ್ರಯತ್ನವನ್ನು ಮಾಡಿದರೆ ಅವರಿಗೆ ಸ್ವಯಂ ನಾನೇ ಶಿಕ್ಷೆ ನೀಡುತ್ತೇನೆ. ಯುದ್ಧವಾಗುವುದಿಲ್ಲವೇ? ಅದು ಹೇಗೆ ಸಾಧ್ಯ? ಎಂತಹ ನಿರ್ಣಯ ತೆಗೆದುಕೊಂಡರು ಮಾಮಾಶ್ರೀ? ಜ್ಯೇಷ್ಠ ಮಾತೆಯ ಅಪಮಾನದ ಪ್ರಶ್ನೆಯಾದಾಗ ಧರ್ಮ ಹಾಗೂ ಅಧರ್ಮವೆಂದು ಯೋಚಿಸಲು ಹೇಗೆ ಸಾಧ್ಯ? ನಾನು ಈಗಲೇ ಹೋಗಿ ಕೇಳುತ್ತೇನೆ. ಅಭಿಮನ್ಯು, ಈ ನಿರ್ಣಯವನ್ನು ನಿನ್ನ ಪಿತಾಶ್ರೀ ತೆಗೆದುಕೊಂಡಿಲ್ಲ, ಹಾಗೂ ಭ್ರಾತ ಶ್ರೀಕೃಷ್ಣನೂ ಅಲ್ಲ. ಹಾಗೂ ಆರ್ಯ, ನೀವು ಭ್ರಾತಾಶ್ರೀಯವರ ಮಾತಿನಲ್ಲಿ ಎಂದಿಗೂ ಒಂದೇ ಅರ್ಥವಿರುವುದಿಲ್ಲ. ನೀವು ಮರೆತಿರಾ? ನೀವು ಮರೆತಿರಾ ಅವರ ಹೆಸರು ರಣತ್ಯಾಗಿ ಎಂದು? ಕೆಲವೊಮ್ಮೆ ತಮ್ಮ ಶತ್ರುವನ್ನು ಪರಾಜಯಗೊಳಿಸಲು ಭ್ರಾತಾಶ್ರೀ ರಣಭೂಮಿಯನ್ನು ಬಿಟ್ಟು ಹೋಗುತ್ತಾರೆ. ಅವರು ವಿಜಯ ಸಾಧಿಸಲು ಶಸ್ತ್ರ ಎತ್ತುವ ಅವಶ್ಯಕತೆ ಇಲ್ಲ.